ಇನ್ನು ಈ ಪ್ರವಾಹದ ಹೊಡೆತ ಗುರುರಾಯರ ಭಕ್ತರನ್ನು ಕೂಡ ಬಿಟ್ಟಿಲ್ಲ. 3 ದಿನಗಳಿಂದ ನಿರಂತರವಾಗಿ ಆಂಧ್ರದಲ್ಲಿ ಮಳೆಯಾಗ್ತಾ ಇತ್ತು. ಕರ್ನೂಲ್ ಜಿಲ್ಲೆಯ ಪಟ್ಟಿಕೊಂಡ ತಾಲೂಕಿನ ಚಿನ್ನಹೊತ್ಲಿ ಬಳಿ ಸೇತುವೆ ಮುಳುಗಡೆಯಾಗಿದೆ. ಇದರಿಂದ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಬರ್ತಾ ಇದ್ದ KSRTC ಬಸ್ ಸಿಕ್ಕಾಕೊಂಡಿತ್ತು. ಈ ಬಸ್ನಲ್ಲಿ ಸುಮಾರು 50 ಮಂದಿ ಪ್ರಯಾಣಿಕರಿದ್ದರು. ಪ್ರವಾಹದ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ಬಸ್ಸನ್ನು ಅಲ್ಲೇ ನಿಲ್ಲಿಸಬೇಕಾಯಿತು. ಮುನ್ನೆಚ್ಚರಿಕಾ ಕ್ರಮವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನು ಸೇತುವೆ ಬಳಿ ನಿಯೋಜಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟ್ಕಲ್ ಅವರಿಂದ. ವಿಜಯ್, ವಿಪರೀತವಾದ ಮಳೆ ರಾಯಚೂರಿನಲ್ಲಿ, ಏನೆಲ್ಲ ಅನಾಹುತಗಳಾಯಿತು, ಈ KSRTC ಬಸ್ ಸ್ಥಿತಿ ಅಂತಂದ್ರೆ ಅಂತ ಸ್ಥಿತಿ ಆ ಸಂದರ್ಭದಲ್ಲಿ ಅದನ್ನ ಹೇಗೆ ಪಾರ್ ಮಾಡಿದ್ರು ಪ್ರಯಾಣಿಕರನ್ನ? ಖಂಡಿತ ಅರವಿಂದ, ಏನು ಇಡೀ ರಾಜ್ಯಾದ್ಯಂತ ಸುರಿತಕ್ಕಂತ ಮಳೆ, ಈವನ್ ಏನು ಆಂಧ್ರ ಪ್ರದೇಶದಲ್ಲೂ ಕೂಡ ತುಂಬಾ ಮಳೆ ಸುರಿತಾ ಇದೆ. ಇದು ಏನು ಕರ್ನೂಲ್ ಮತ್ತೆ ಅನಂತಪುರ ಜಿಲ್ಲೆಗಳಲ್ಲಿ ಏನ್ ಮಳೆ ಸುರಿತಾ ಇದೆ, ಆ ಒಂದು ಮಳೆಗೆ ಅಂದ್ರೆ ಕಳೆದ 3 ದಿನಗಳಿಂದ ಸುರಿದಂತ ಮಳೆಗೆ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಬರ್ತಿರ್ತಕ್ಕಂತ ಬಸ್ ಏನು ಪಟ್ಟಿಕೊಂಡ ತಾಲೂಕಿನ ಒಂದು ಚಿನ್ನ ಹೊತ್ಲಿ ಅನ್ನುವಂತ ಗ್ರಾಮದ ಬಳಿ ಇದ್ದಂತ ಸೇತುವೆ ಮುಳುಗಡೆ ಆಗಿರೋದ್ರಿಂದ ರಾತ್ರಿ ಇಡೀ ಆ ಬಸ್ ಅಲ್ಲೇ ಕಾಲ ಕಳೆಯಬೇಕಾದಂತ ಪರಿಸ್ಥಿತಿ ಎದುರಾಯ್ತು. ಯಾಕೆಂತ ಹೇಳಿದ್ರೆ ಆ ಬಸ್ ಡ್ರೈವರ್ಗೆ ಎಷ್ಟು ನೀರಿದೆ ಮತ್ತು ದಾಟಿದ್ರೆ ಏನೆಲ್ಲ ಅಪಾಯಗಳು ಕಾದಿದೆ ಅನ್ನೋದನ್ನ ಜಡ್ಜ್ ಮಾಡ್ಲಿಕ್ಕೆ ಆಗದ ಕಾರಣ ಆ ಬಸ್ ನೀರಿನಲ್ಲಿ ನಿಂತ್ಕೊಳ್ಳುತ್ತೆ. ಅಲ್ಲಿಂದ ಏನು ಒಂದು 60 ಜನ ಹೆಚ್ಚು ಕಡಿಮೆ ಇದ್ರು ಅವರೆಲ್ಲರೂ ಕೂಡ ಏನು ಅಲ್ಲೇ ಅಂದ್ರೆ 3-4 ಗಂಟೆ ಕಾಲ ಅವರು ಆ ಬಸ್ ಅಲ್ಲೇ ಕಾಲವನ್ನ ಕಳಬೇಕಾದಂತ ಪರಿಸ್ಥಿತಿ ಎದುರಾಯ್ತು. ನಂತರದಲ್ಲಿ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿ ಪ್ರಯಾಣಿಕರನ್ನ ಒಂದು ರಕ್ಷಣಾ ಕಾರ್ಯಕ್ಕೆ ಮುಂದಾದ್ರು. ಅದಾದ ನಂತರ ಈಗ ಏನು ಒಂದು ಬೆಳಗಿನ ಜಾವ ಅಲ್ಲಿ ಬಂದಂತ ಭಕ್ತರು ಅಂದ್ರೆ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಬರ್ತಂತ ಭಕ್ತರು ಮಂತ್ರಾಲಯವನ್ನ ತಲುಪಿದ್ದಾರೆ. ಜೊತೆಗೆ ಏನು ಅಲ್ಲಿದ್ದಂತ ಕೆರೆ ತುಂಬಿ ಹರಿದಿದ್ರಿಂದ ಆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು ಅನ್ನುವಂಥದ್ದು. ಈಗಲೂ ಕೂಡ ಅಲ್ಲಿ ಏನು ಮಳೆ ಪ್ರಮಾಣ ಇನ್ನೂ ಇರೋದ್ರಿಂದ ಆ ಸೇತುವೆಗಳ ದಾರಿಯಲ್ಲಿ ಬರ್ತಕ್ಕಂಥ ಸೇತುವೆಗಳೆಲ್ಲ ಮುಳುಗಡೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಬರುವಂತ ಭಕ್ತರೆಲ್ಲರಿಗೂ ಕೂಡ ಏನು ಸಾರಿಗೆ ಇಲಾಖೆ ಅಧಿಕಾರಿಗಳು ಹೇಳ್ತಿರುವಂತದ್ದು ಅಲ್ಲಿನ ಸ್ಥಿತಿಗತಿಗಳನ್ನ ನೋಡಿ ಪ್ರಯಾಣ ಬೆಳೆಸಿ ಅನ್ನುವಂಥದ್ದು. ಈಗಾಗಲೇ ಬಳ್ಳಾರಿಯ ಡಿಪೋದಿಂದ ಕೂಡ ಅಲ್ಲಿನ ಸಾರಿಗೆ ಸಿಬ್ಬಂದಿಗಳು ಕೂಡ ಅಲ್ಲಿಗೆ ಧಾವಿಸಿ ಒಂದು ರಕ್ಷಣಾ ಕಾರ್ಯಕ್ಕೆ ಮತ್ತು ಏನು ರಸ್ತೆ ಮಾರ್ಗಗಳ ಬಗ್ಗೆ ಕೂಡ ಅವರು ಮಾಹಿತಿಗಳನ್ನ ಕಲೆ ಹಾಕಿ ಬಸ್ ನ ಮಾರ್ಗಗಳನ್ನ ಬದಲಾಯಿಸುವಂತಹ ಕಾರ್ಯ ಕೂಡ ನಡೆದಿದೆ. ಜೊತೆಗೆ ಓಕೆ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ.